हद्न तरगति विद्यार्थी गणित वीडियो पाठ के स्वागत अनुभवता ना एम एस कडले कर्नाटक पब्लिक स्कूल अंकंची तालूक सिंदगी इंदु त्रिभुज पाठद पीठिके बगे सविस्तर अर्थमकोण हिंदी अवधि पीठिके बगे हेळिदिनि त्रिभुज पीठिके त्रिभुज समरूपद बगे सर्वसम्मत बगे अर्थमकी इंदु अनुरूप कोन अनुरूप बाहुगळु ना तिळ्कोळ्ळोण त्रिभुज पाठदल्लि तिलसन प्रमेय आगलि तिलसन प्रमेय मेले बरुवंत नाल्कैदु प्रमेयगळु अनुरूप बाहुगळु अनुरूप कोनगळु अंद्रे त्रिभुज पाठगळे अनुरूप बाहुगळु मत्तु अनुरूप कोनगळ आधार मेले अद अदक्क अनुरूप बाहुगळु मत्तु अनुरूप कोनगळु अंद्रे सविस्तरवागि नीवु अर्थ माड्कोंड्रे निमगे ई त्रिभुज पाठदल्लि बरुवंत समस्येगळन्नु ಸಲೀಸವಾಗಿ ಬಿಡಿಸಲಿಕ್ಕೆ ಸಾಧ್ಯ ಆಗ್ತದ ಅದಕ್ಕೆ ನೀವು ತಪ್ಪದೇ ಏನು ಮಾಡಬೇಕಂದ್ರೆ ಅನುರೂಪ ಕೋನಗಳು ಮತ್ತು ಅನುರೂಪ ಭಾಗಗಳು ಅಂದ್ರೆ ಕಡ್ಡಾಯವಾಗಿ ನೀವು ತಿಳ್ಕೊಬೇಕು ಮತ್ತು ಅದನ್ನ ಅರ್ಥ ಮಾಡಿಕೊಳ್ಳಬೇಕು ಒಂದೇದು ಅನುರೂಪ ಕೋನಗಳೆಂದರೇನು ಸಮವಾದ ಅಳತೆ ಹೊಂದಿರುವ ಕೋನಗಳ ಜೋಡಿಗಳಿಗೆ ಅನುರೂಪ ಕೋನಗಳು ಅಂತ ಯಾವ ಕೋನಗಳ ಅಳತೆ ಸಮಾದವ ಆ ಕೋನಗಳ ಜೋಡಿಗಳಿಗೆ ಅನುರೂಪ ಕೋನಗಳು ಅಂತ ಕರೀತಾರೆ ಕೋನಗಳ ಅಳತೆ ಸಮವಿದ್ದಿದ್ದ ಯಾವ ಕೋನಗಳ ಸಮವಾದವಲ್ಲ ಆ ಕೋನಗಳ ಸಮವಾದ ಅಳತೆ ಹೊಂದಿರದ ಅಂತ ಕೋನಗಳ ಜೋಡಿಗಳಿಗೆ ನಾವು ಅನುರೂಪ ಕೋನಗಳು ಅಂತ ಕರೀತೀವಿ ಉದಾಹರಣೆಗೆ ತಳಗಿನ ಚಿತ್ರದಲ್ಲಿ ನೋಡಿ ಇದು ಸ್ಟಾರ್ ಹಾಕಿನಿ ಈ ಸ್ಟಾರ್ ಚಿಹ್ನೆ ತೋರಿಸೋ ಇದು ಒಂದೇ ಅಂದಂಗ ಅಂದ್ರೆ ಕೋನ ಎ ಇಲ್ಲಿ ಸ್ಟಾರ್ ಚಿಹ್ನೆ ಹಾಕಿನಿ ಇದು ಕೋನ ಪಿ ಕೋನ ಎ ಮತ್ತು ಕೋನ ಪಿ ಸಮ ಕೋನಗಳು ಅಂದಂಗ ಅದಕ್ಕೆ ಇವೆರಡು ಅನುರೂಪ ಕೋನಗಳು ಅಂತ ಸ್ಟಾರ್ ಚಿಹ್ನೆ ಹಾಕಿನಿ ಸಿಂಬಲ್ ನೆಕ್ಸ್ಟ್ ಇಲ್ಲಿ ಇಲ್ಲಿ ಎರಡು ಗೆರೆ ಹಾಕಿನಿ ಇಲ್ಲಿ ಕೂಡ ಎರಡು ಗೆರೆ ಹಾಕಿನಿ ಎರಡು ಗೆರೆ ಎರಡು ಗೆರೆ ಸಂಕೇತ ಇದು ಇಲ್ಲಿ ಎರಡು ಗೆರೆ ಹಾಕಿನಿ ಇಲ್ಲಿ ಎರಡು ಗೆರೆ ಹಾಕಿನಿ ಇಲ್ಲಿ ಡಿ ಕೋನ ಇದು ಎರಡು ಗೆರೆ ಹಾಕಿನಿ ಇಲ್ಲಿ ಎಸ್ ಕೋನ ಇಲ್ಲಿ ಎರಡು ಗೆರೆ ಹಾಕಿನಿ ಈ ಎರಡು ಕೋನಗಳು ಕೂಡ ಸಮಾದ ಅದಕ್ಕೆ ಈ ಅನುರೂಪ ಕೋನಗಳು ಮತ್ತೆ ಅದೇ ರೀತಿ ಮುಂದೆ ಹೇಳ್ರಿ ಹೇಳ್ರೋಣ ಅನುರೂಪ ಕೋನಗಳು ಹೇಳ್ರಿ ಚಿತ್ರ ನೋಡಿ ಹೇಳ್ರಿ ಕೋನ್ ಬಿ ಮತ್ತು ಕೋನ್ ಕ್ಯೂ ಅನುರೂಪ ಕೋನಗಳು ಕೋನ್ ಬಿ ಮತ್ತು ಕೋನ್ ಕ್ಯೂ ಅನುರೂಪ ಕೋನಗಳು ಮತ್ತೆ ಹೇಳ್ರಿ ಕೋನ್ ಸಿ ಮತ್ತು ಕೋನ್ ಆರ್ ಕೋನ್ ಸಿ ಮತ್ತು ಕೋನಾರ ಅನುರೂಪ ಕೋನಗಳು ಕೋನ್ ಸಿ ಮತ್ತು ಕೋನಾರ ಅನುರೂಪ ಕೋನಗಳು ಅನುರೂಪ ಕೋನಗಳು ಅಂದ್ರೆ ಸಮವಾದ ಅಳತೆ ಹೊಂದಿರುವ ಕೋನಗಳ ಜೋಡಿಗಳು ಕೋನೆ ಒಂದೇ ಸಿಂಬಲ್ ಹೊಂದಿದ ಕೋನ್ ಪಿ ಒಂದೇ ಸಿಂಬಲ್ ಹೊಂದಿದ ಇವೆರಡು ಅನುರೂಪ ಕೋನಗಳು ಕೋನ್ ಬಿ ಒಂದೇ ಸಿಂಬಲ್ ಹೊಂದಿದ ಕೋನ್ ಕ್ಯೂ ಒಂದೇ ಸಿಂಬಲ್ ಹೊಂದಿದ ಅದಕ್ಕೆ ಇವೆರಡು ಅನುರೂಪ ಕೋನಗಳು ಕೋನ್ ಡಿ ಮತ್ತು ಕೋನ್ ಎಸ್ ಅನುರೂಪ ಕೋನಗಳು ಯಾಕಂದ್ರೆ ಎರಡು ಗೆರೆ ಹಾಕಿವಿ ಇಲ್ಲಿ ಕೋನಕ್ಕೆ ಇಲ್ಲಿ ಎರಡು ಗೆರೆ ಹಾಕಿವಿ ಅದಕ್ಕೆ ಇವೆರಡು ಕೋನಗಳು ಅನುರೂಪ ಅನುರೂಪ ಕೋನಗಳು ಕೋನ್ ಸಿ ಒಂದೇ ಗೆರೆ ಹಾಕಿವಿ ಕೋನಾರ್ಗೂ ಒಂದೇ ಗೆರೆ ಹಾಕಿವಿ ಅದಕ್ಕೆ ಕೋನ್ ಸಿ ಮತ್ತು ಕೋನಾರ್ಗಳು ಅನುರೂಪ ಕೋನಗಳು ಅಂತ ಕರಿತೀವಿ ನಾವು ಇನ್ನು ಅನುರೂಪ ಬಾಹುಗಳು ಎಂದರೇನು ಸಮವಾದ ಕೋನಗಳಿಗೆ ಅಭಿಮುಖವಾಗಿರುವ ಬಾಹುಗಳ ಜೋಡಿಗಳು ಯಾವ ಕೋನಗಳು ಸಮವಾದವಲ್ಲ ಅದಕ್ಕೆ ಎದುರಿದ್ದಂತ ಬಾಹುಗಳ ಜೋಡಿಗಳು ಅವುಗಳಿಗೆ ನಾವು ಅನುರೂಪ ಬಾಹುಗಳು ಅಂತ ಕರೀತೀವಿ ಉದಾಹರಣೆ ನೋಡ್ರಿ ಕೋನ್ ಬಿ ಗೆ ಯಾವುದು ಎದುರದ ಡಿ ಸಿ ಬಾಹು ಎದುರತ ಕೋನ್ ಬಿ ಗೆ ಎ ಡಿ ಬಾಹುನ ಎದುರದ ಕೋನ್ ಕ್ಯೂ ಕ್ಕೆ ಆದ್ರೆ ಯಾವ್ದು ಎಸ್ ಆರ್ ಬಾಹುನ ಅದ ಪಿ ಎಸ್ ಬಾಹುನ ಅದ ಹಾಗಾದಾಗ ಮತ್ತಿನ್ನ ಕೋನ್ ಸಿ ಗೆ ಅದ ಎದುರದ ನೋಡ್ರಿ ಎ ಬಿ ಬಾಹು ಅದ ಕೋನಾರಕ್ಕೆ ಯಾವ್ದು ಎದುರದ ನೋಡ್ರಿ ಪಿ ಕ್ಯೂ ಅದ ಅದಕ್ಕೆ ಎ ಬಿ ಮತ್ತು ಪಿ ಕ್ಯೂ ಅನುರೂಪ ಬಾಹುಗಳು ನೋಡ್ಕೊಡ್ರಿ ಕೋನ್ ಸಿ ಮತ್ತು ಕೋನಾರ್ ಸಮಾದಿಲ್ಲ ಕೋನ ಸಿ ಗೆ ಎದುರಾದಂತ ಬಾಹು ಎ ಬಿ ಹಿಂಗೆ ಎದುರ ಎದುರಿದ್ದು ಕೋನ ಆರಕ್ಕೆ ಎದುರಿದ್ದಂತ ಬಾಹು ಪಿ ಕ್ಯೂ ಎ ಬಿ ಮತ್ತು ಪಿ ಕ್ಯೂ ಅನುರೂಪ ಬಾಹುಗಳ ಜೋಡಿಗಳು ಅಂತ ಹೇಳ್ತೀವಿ ನೋಡ್ರಿ ಪಕ್ಕ ನೋಡ್ರಿ ಕೋನ್ ಸಿ ಮತ್ತು ಕೋನಾರ್ ಸಮಾದ ಕೋನ್ ಸಿ ಗೆ ಎದುರಾದ ಬಾಹು ಎ ಬಿ ಕೋನಾರಕ್ಕೆ ಎದುರಾದ ಬಾಹು ಪಿ ಕ್ಯೂ ಎ ಬಿ ಮತ್ತು ಪಿ ಕ್ಯೂ ಅನುರೂಪ ಬಾಹುಗಳ ಜೋಡಿಗಳು ಅಂತ ಅದೇ ರೀತಿ ಮುಂದೆ ಹೇಳ್ರಿ ಕೋನ್ ಬಿ ಗೆ ಎದುರಾದ ನೋಡೋಣ ಹೇಳ್ರಿ ಯಾವ್ದು ಎದುರದ ಹೇಳ್ರಿ ಡಿ ಸಿ ಬಾಹು ಅದ ಕೋನ್ ಕ್ಯೂ ಎದುರದ ಯಾವ್ದು ಬಾಹು ಹೇಳ್ರಿ ಎಸ್ ಆರ್ ಅಥವಾ ಆರ್ ಎಸ್ ಎಸ್ ಆರ್ ಅಂದ್ರೆ ಒಂದೇ ಈ ಕಡೆಯಿಂದ ಆರ್ ಇಂದ ಎಸ್ ತೊಗೊಂಡ್ರು ಒಂದೇ ಎಸ್ ದಿಂದ ಆರ್ ತೊಗೊಂಡ್ರು ಒಂದೇ ಕೋನ್ ಕ್ಯೂ ಎದುರಾದ ಬಾಹು ಯಾವ್ದು ರೀ ಎಸ್ ಆರ್ ಅಥವಾ ಆರ್ ಎಸ್ ಕೋನ್ ಬಿ ಗೆ ಎದುರದ ಬಾಹು ಯಾವ್ದು ಹೇಳ್ರಿ ಡಿ ಸಿ ಡಿ ಸಿ ಮತ್ತು ಆರ್ ಎಸ್ ಅನುರೂಪ ಬಾಹುಗಳ ಜೋಡಿಗಳು ಅಂತ ಇನ್ನು ಕೋನೆಯಕ್ಕೆ ಎದುರಾದ ಬಾಹು ಯಾವ್ದು ಹೇಳ್ರಿ ಯಾವ್ದು ಹೇಳ್ರಿ ಬಿ ಸಿ ಕೋನ್ ಪಿ ಕ ಎದುರಾದ ಬಾಹು ಯಾವ್ದು ಹೇಳ್ರಿ ಕ್ಯೂ ಆರ್ ಅಂದ್ರೆ ಬಿ ಸಿ ಮತ್ತು ಕ್ಯೂ ಆರ್ಗಳು ಅನುರೂಪ ಬಾಹುಗಳ ಜೋಡಿಗಳು ಅಂತ ಬಿ ಸಿ ಮತ್ತು ಕ್ಯೂ ಆರ್ ಅನುರೂಪ ಬಾಹುಗಳ ಜೋಡಿಗಳು ಅಂತ ನೆಕ್ಸ್ಟ್ ಇನ್ನು ಕೋನ್ ಬಿ ಗೆ ಎದುರಾದ ಬಾಹು ಯಾವ್ದು ಹೇಳ್ರಿ ಯಾವ್ದು ಹೇಳ್ರಿ ಎ ಡಿ ಕೋನ್ ಕ್ಯೂ ಎದುರಾದ ಬಾಹು ಯಾವ್ದು ಹೇಳ್ರಿ ಪಿ ಎಸ್ ಎ ಡಿ ಮತ್ತು ಪಿ ಎಸ್ ಅನುರೂಪ ಬಾಹುಗಳ ಜೋಡಿಗಳು ಅಂತೇಳಿ ಅಂದ್ರೆ ಯಾವ ಕೋನಗಳ ಸಮಾದವಲ್ಲ
ಆ ಕೋನಕ್ಕೆ ಎದುರಿದ್ದಂತ ಬಾಹುಗಳ ಜೋಡಿಗಳು ಮಾತ್ರ ಅನುರೂಪ ಬಾಹುಗಳು ಅಂತ ತಿಳ್ಕೋಬೇಕು. ನೆಕ್ಸ್ಟ್ ಇನ್ನೊಂದು ನಾವು ಅರ್ಥ ಮಾಡ್ಕೊಂಡು ನೀವೇ ಹೇಳಬಹುದು. ಕೆಳಗಿನ ಚಿತ್ರ ನೋಡ್ರಿ, ಎ ಬಿ ಸಿ ಒಂದು ತ್ರಿಭುಜದ, ಡಿ ಇ ಎಫ್ ಒಂದು ತ್ರಿಭುಜದ, ಚಿತ್ರದಲ್ಲಿ ಅನುರೂಪ ಕೋನಗಳ ಜೋಡಿಗಳು ಮತ್ತು ಅನುರೂಪ ಬಾಹುಗಳ ಜೋಡಿಗಳನ್ನು ಬರೆಯಿರಿ ಅಂತ. ನೋಡಿ ಹೇಳ್ರಿ, ಯಾವ ಕೋನ ಸಮದ ಇಲ್ಲಿ ಒಂದು ಅಂತ ಸಿಂಬಲ್ ಮಾಡಿ ನೋಡಿ, ಒಂದು ಇಲ್ಲಿ ಇಲ್ಲದ ಒಂದು ಇಲ್ಲದ, ಹಾಗಾದ್ರೆ ಯಾವ್ಯಾವ ಒಂದದ, ಕೋನೆಯ ಒಂದದ, ಮತ್ತೆ ಯಾವ್ದು ಕೋನೆಪ್ಪ ಅಂದ್ರೆ ಕೋನೆ ಮತ್ತು ಕೋನೆಪ್ಪ ಅನುರೂಪ ಕೋನಗಳು, ಕೋನೆ ಮತ್ತು ಕೋನೆಪ್ಪ ಅನುರೂಪ ಕೋನಗಳು. ನಿನ್ನ ಎರಡು ಇಲ್ಲದ, ಎರಡು ಇಲ್ಲದ, ಎರಡು ಅಂದ್ರೆ ಯಾವ ಕೋನ, ಬಿ ಕೋನ, ಇಲ್ಲಿ ಎರಡು ಅಂದ್ರೆ ಯಾವ ಕೋನ, ಡಿ ಕೋನ, ಹಂಗಂದ್ರೆ ಬಿ ಕೋನ ಮತ್ತು ಡಿ ಕೋನ ಅನುರೂಪ ಕೋನಗಳು, ಅನುರೂಪ ಕೋನಗಳು. ಇನ್ನು ಮೂರು ಎಲ್ಲದ ನೋಡ್ರಿ, ಇಲ್ಲದ, ಇದು ಯಾವ ಕೋನ, ಸಿ ಕೋನ, ಇಲ್ಲಿ ಮೂರು ಎಲ್ಲದ ನೋಡ್ರಿ, ಇಲ್ಲದ, ಈ ಕೋನ ಅಂದ್ರೆ ಕೋನ್ ಸಿ ಮತ್ತು ಕೋನಿ ಅನುರೂಪ ಕೋನಗಳು ಅಂತ ಸಿಂಬಲ್ ಮಾಡಿರ್ತೀವಲ್ಲ, ಆ ಸಿಂಬಲ್ಗಳ ಜೋಡಿಗಳಿಗೆ ನಾವು ಅನುರೂಪ ಕೋನ ಅಂತ ಕರಿತೀವಿ. ಅವೆರಡು ಸಮಾನದಂಗ, ಕೋನವನ್ನ ಕೋನವನ್ನ ಸಮಾನದಂಗ ಅಂದ್ರೆ ಎ ಕೋನ ಮತ್ತು ಎಫ್ ಕೋನ ಸಮಾನದಂಗ, ಆನಂತರ ಬಿ ಕೋನ ಡಿ ಕೋನ ಸಮಾನದಂಗ, ಅದಕ್ಕೆ ಬಿ ಕೋನ ಡಿ ಕೋನಗಳಿಗೆ ಅನುರೂಪ ಕೋನ ಅಂತ ಕರಿತೀವಿ. ಇಲ್ಲಿ ಮೂರು ಮೂರು ಬರ್ದೇನಂದ್ರೆ ಕೋನ್ ಸಿ ಮತ್ತು ಕೋನಿ ಸಮಾನದಂಗ ಅಂದ್ರೆ ಇವೆರಡು ಅಳತೆಗಳು ಸಮಾನದಂಗ ಅಂತ. ಇನ್ನು ಅನುರೂಪ ಬಾಹುಗಳ ಜೋಡಿ ನೋಡ್ರಿ, ನೀವೇ ಹೇಳ್ರಿ, ಹೇಳ್ರಿ, ಎರಡಕ್ಕೆ ಯಾವ್ದು ಎದುರದ, ಎ ಸಿ ಭಾವ ಎದುರದ, ಇಲ್ಲಿ ಎರಡಕ್ಕೆ ಯಾವ್ದದ, ಎಫ್ ಇ ಭಾವ ಅಥವಾ ಇ ಎಫ್ ಭಾವ, ಅಂದ್ರೆ ಎ ಸಿ ಬಾಹು ಮತ್ತು ಎಫ್ ಇ ಭಾವಗಳು ಅನುರೂಪ ಬಾಹುಗಳ ಜೋಡಿಗಳು, ಅಂದ್ರೆ ಇಲ್ಲಿ ಅಂದ್ರೆ ಎ ಸಿ ಬಾಹು ಮತ್ತು ಎಫ್ ಇ ಭಾವಗಳು ಅನುರೂಪ ಬಾಹುಗಳ ಜೋಡಿಗಳು ಅಂತ. ಅಂದ್ರೆ ಕೋನುಟುಕ್ಕೆ ಎದುರಾದ ಬಾಹು ಎ ಸಿ, ಇಲ್ಲಿ ಕೋನುಟುಕ್ಕೆ ಎದುರಾದ ಬಾಹು ಎಫ್ ಇ ಅಥವಾ ಇ ಎಫ್, ಕೋನುಟುಕ್ಕೆ ಎದುರಾದ ಬಾಹು ಎಫ್ ಇ, ಇಲ್ಲಿ ಕೋನುಟುಕ್ಕೆ ಎದುರಾದ ಬಾಹು ಎ ಸಿ, ಎ ಸಿ ಮತ್ತು ಎಫ್ ಇಗಳು ಅನುರೂಪ ಬಾಹುಗಳ ಜೋಡಿಗಳು ಅಂತ. ನೆಕ್ಸ್ಟ್ ಮತ್ತೆ ಹೇಳ್ರಿ, ಕೋನುಕ್ಕೆ ಯಾವ್ದು ಎದುರದ ಹೇಳ್ರಿ, ಯಾವ್ದು ಎದುರದ ಹೇಳ್ರಿ, ಯಾವ್ದು ಎದುರದ, ಸಿ ಬಿ ಭಾವ ಅಥವಾ ಬಿ ಸಿ ಬಾಹು, ಕೋನೋನಕ್ಕೆ ಎದುರಾಗಿದ್ದ ಬಾಹು ಎದುರು ಹಿಂಗ್ ಸಿದ ಬರೀ, ಯಾವ್ದು ಎದುರದ, ಬಿ ಸಿ ಭಾವದ. ಆನಂತರ ಕೋನೋನಕ್ಕೆ ಯಾವ್ದು ಎದುರದ ಇಲ್ಲಿ ನೋಡ್ರಿ, ಹೇಳ್ರಿ, ಯಾವ್ದು, ಡಿ ಅದ, ಅಂದ್ರೆ ಬಿ ಸಿ ಬಾಹು ಮತ್ತು ಡಿ ಇ ಬಾಹುಗಳು ಅನುರೂಪ ಬಾಹುಗಳು, ಬಿ ಸಿ ಮತ್ತು ಡಿ ಇಗಳು ಅನುರೂಪ ಬಾಹುಗಳು. ಆನಂತರ ಕೋನ್ತ್ರಿಗೆ ಯಾವ್ದು ಎದುರದ ನೋಡ್ರಿ, ಹೇಳ್ರಿ, ಯಾವ್ದು ಎದುರದ ನೋಡ್ರಿ, ಹೇಳ್ರಿ, ಹೇಳ್ರಿ, ಎ ಬಿ ಅದ, ಎ ಬಿ. ಆನಂತರ ಕೊಂತ್ರಿಗೆ ಎದುರದ ಈ ತ್ರಿಭುಜ ಕೊಂತ್ರಿಗೆ ಎದುರದ ಯಾವ್ದು ಹೇಳ್ರಿ, ಯಾವ್ದು ಹೇಳ್ರಿ, ಡಿ ಎಫ್, ಅಂದ್ರೆ ಯಾವುದು, ಇಲ್ಲಿ ಈ ಚಿತ್ರದಾಗ ಕೊಂತ್ರಿಗೆ ಎದುರಾದ ಬಾವು ಎ ಬಿ, ಈ ಚಿತ್ರದಾಗ ಕೊಂತ್ರಿಗೆ ಎದುರಾದ ಬಾವು ಡಿ ಎಫ್, ಅಂದ್ರೆ ಎ ಬಿ ಮತ್ತು ಡಿ ಎಫ್ಗಳು ಅನುರೂಪ ಬಾವುಗಳು, ಎ ಬಿ ಮತ್ತು ಡಿ ಎಫ್ಗಳು ಅನುರೂಪ ಬಾವುಗಳು. ನೋಡಿ ಗಮನಿಸಿ, ಕೋನ್ ಒನ್ ಮತ್ತು ಕೋನ್ ಇಲ್ಲಿ ಒನ್ ಅದು, ಕೋನ್ ಒನ್ ಕೊಟ್ಟಿನಿ, ಇಲ್ಲಿ ಒಂದು ಕೊಟ್ಟಿನಿ, ಇಲ್ಲಿ ಒಂದು ಕೊಟ್ಟಿನಿ, ಅಂದ್ರೆ ಕೋನಿಯೇ ಮತ್ತು ಕೋನಿಯಪ್ಪ ಅನುರೂಪ ಕೋನಗಳು. ಇಲ್ಲಿ ಎರಡು ಕೊಟ್ಟಿನಿ, ಇಲ್ಲಿ ಎರಡದ, ಕೋನ್ ಬಿ ಮತ್ತು ಕೋನ್ ಡಿ ಅನುರೂಪ ಕೋನಗಳು. ಇಲ್ಲಿ ಮೂರದ, ಇಲ್ಲಿ ಮೂರದ, ಕೋನ್ ಸಿ ಮತ್ತು ಕೋನಿ ಅನುರೂಪ ಕೋನಗಳು, ಅನುರೂಪ ಕೋನಗಳು ಅದು. ಇನ್ನು ಅನುರೂಪ ಕೋನಗಳು ಎದುರಾದ ಬಾಹುಗಳು, ಒಂದಕ್ಕೆ ಎದುರ ಯಾವ್ದದ, ಬಿ ಸಿ ಬಾಹು, ಒಂದಕ್ಕೆ ಯಾವ್ದು ಎದುರದ, ಡಿ ಇ ಬಾಹು, ಬಿ ಸಿ ಮತ್ತು ಡಿ ಇ ಅನುರೂಪ ಬಾಹುಗಳು. ಕೋನ ಎರಡಕ್ಕೆ ಯಾವ್ದು ಎದುರದ, ಎ ಸಿ ಬಾಹು, ಕೋನ ಎರಡಕ್ಕೆ ಎದುರ ಯಾವ್ದು, ಎಫ್ ಇ ಬಾಹು, ಎ ಸಿ ಮತ್ತು ಎಫ್ ಇ ಬಾಹುಗಳು ಅನುರೂಪ ಬಾಹುಗಳು. ನೆಕ್ಸ್ಟ್ ಕೋನ್ ತ್ರೀಗೆ ಯಾವ್ದು ಎದುರದ, ಎ ಬಿ ಬಾಹು, ಇಲ್ಲಿ ಕೋನ್ ತ್ರೀಗೆ ಯಾವ್ದು ಎದುರದ, ಡಿ ಎಫ್ ಬಾಹು, ಎ ಬಿ ಮತ್ತು ಡಿ ಎಫ್ ಬಾಹುಗಳು ಅನುರೂಪ ಬಾಹುಗಳು. ನೋಡ್ರಿ ಪಕ್ಕ ನೋಡ್ರಿ, ಕೋನ್ ಒನ್ನ, ಇಲ್ಲಿ ಒನ್ ಅದ, ಇಲ್ಲಿ ಒನ್ ಅದ, ಕೋನೆ ಮತ್ತು ಕೋನೆಪ್ಪ ಅನುರೂಪ ಕೋನಗಳು. ಇಲ್ಲಿ ಎರಡದ, ಇಲ್ಲಿ ಕೂಡ ಎರಡದ, ಕೋನ್ ಬಿ ಮತ್ತು ಕೋನ್ ಡಿ ಅನುರೂಪ ಕೋನಗಳು. ಇಲ್ಲಿ ಮೂರದ, ಇಲ್ಲಿ ಕೂಡ ಮೂರದ, ಕೋನ್ ಸಿ ಮತ್ತು ಕೋನಿ ಅನುರೂಪ ಕೋನಗಳು. ನೆಕ್ಸ್ಟ್ ಅನುರೂಪ ಬಾಹುಗಳು ನೋಡ್ರಿ, ಹೇಳ್ರಿ, ಒಂದೇ ಕೋನಕ್ಕಂದ್ರೆ ಕೋನೇಕ ಎದುರಾಗಿದ್ದ ಬಾವು ಬಿ ಸಿ, ಒಂದು ಇಲ್ಲಿ ಸಿಂಬಲ್ ಮಾಡಿ ನೋಡು, ಇಲ್ಲಿ ಒಂದು ಸಿಂಬಲ್ ಮಾಡೀನಿ, ಅಂದ್ರೆ ಎ ಕೋನಕ್ಕೆ ಎದುರಾಗಿದ್ದ ಬಾವು ಬಿ ಸಿ, ಇಲ್ಲಿ ಒಂದು ಸಿಂಬಲ್ ಮಾಡೀನಿ, ಎಫ್ ಕೋನಕ್ಕೆ ಎದುರಾಗಿದ್ದ ಬಾವು ಡಿ ಇ, ಅಂದ್ರೆ ಬಿ ಸಿ ಬಾವು ಮತ್ತು ಡಿ ಇ ಬಾವುಗಳು ಅನುರೂಪ ಬಾವುಗಳು. ನೋಡ್ರಿ ಕೋನ್ ಒನ್ ಇಲ್ಲದ ಇದಕ್ಕೆ ಎದುರಾಗಿದ್ದು ಬಿ ಸಿ, ಕೋನ್ ಒನ್ ಇಲ್ಲದ ಇದಕ್ಕೆ ಎದುರಾಗಿದ್ದ ಬಾವು ಡಿ ಇ, ಡಿ ಅಂದ್ರೆ ಬಿ ಸಿ ಮತ್ತು ಡಿ ಇಗಳು ಅನುರೂಪ ಬಾವುಗಳ ಜೋಡಿಗಳು. ನೆಕ್ಸ್ಟ್ ಕೋನುಟುಕ, ಇಲ್ಲಿ ಕೋನುಟು ಅದ, ಇಲ್ಲಿ ಕೋನುಟುಕ್ ಎದುರಾಗಿದ್ದ ಬಾವು ನೋಡ್ರಿ ಎ ಸಿ ಬಾವು ಎದುರಾಗಿದ್ದು, ಇಲ್ಲಿ ಕೋನುಟುಕ್ ಎದುರಾಗಿದ್ದ ಬಾವು ಯಾವ್ದು ನೋಡ್ರಿ ಎಫ್ಇ ಬಾವು, ಅಂದ್ರೆ ಎ ಸಿ ಮತ್ತು ಎಫ್ಇ ಬಾವುಗಳು ಅನುರೂಪ ಬಾವುಗಳು. ನೋಡ್ರಿ ಪಕ್ಕ ನೋಡ್ರಿ, ಕೋನ್ ತ್ರೀ ಇಲ್ಲದ, ಕೋನ್ ತ್ರೀ ಇಲ್ಲಿ, ಇಲ್ಲಿ ತ್ರೀ ಅದ, ಇಲ್ಲಿ ತ್ರೀ ಅದ, ಈ ತ್ರೀ ಕೋನಕ ಎದುರಾಗಿದ್ದ ಬಾವು ಎ ಬಿ, ಇಲ್ಲಿ ತ್ರೀ ಕೋನಕ್ಕೆ ಎದುರಾಗಿದ್ದ ಬಾವು ಡಿ ಎಫ್, ಎ ಬಿ ಮತ್ತು ಡಿ ಎಫ್ ಅನುರೂಪ ಬಾವುಗಳು. ನೋಡ್ರಿ ಇನ್ನ ಪಕ್ಕ ನೋಡ್ಕೊಡ್ರಿ, ಕೋನುಟುಕ್ ಎದುರಾಗಿದ್ದ ಬಾವು ಎ ಸಿ, ಇಲ್ಲಿ ಕೋನುಟುಕ್ ಎದುರಾಗಿದ್ದ ಬಾವು ಎಪಿ, ಅಂದ್ರೆ ಎ ಸಿ ಮತ್ತು ಎಪಿ ಅನುರೂಪ ಬಾವುಗಳು. ಅನಂತರ ಕೋನವನ್ನಕ್ಕೆ ಎದುರಾಗಿದ್ದ ಬಾವು ಬಿ ಸಿ, ಇದ್ರ ಕೋನವನ್ನಕ್ಕೆ ಎದುರಾಗಿದ್ದ ಬಾವು ಡಿ ಇ, ಅಂದ್ರೆ ಬಿ ಸಿ ಮತ್ತು ಡಿ ಇ
ಬಿಸಿ ಮತ್ತು ಡಿ ಅನುರೂಪ ಬಾಹುಗಳು ಇನ್ನು ಕೋಂತ್ರಿಗೆ ಎದುರಾಗಿದ್ದ ಬಾಹು ಎ ಬಿ ಇಲ್ಲಿ ಕೋಂತ್ರಿಗೆ ಎದುರಾಗಿದ್ದ ಬಾಹು ಡಿ ಎಫ್ ಅಥವಾ ಎಫ್ ಡಿ ಅಂದರೆ ಎ ಬಿ ಮತ್ತು ಡಿ ಎಫ್ ಅನುರೂಪ ಬಾಹುಗಳ ಜೋಡಿಗಳು ಹಿಂಗೆ ಅನುರೂಪ ಬಾಹುಗಳ ಜೋಡಿಗಳನ್ನು ಬರೆದ್ರೆ ಅಂದರೆ ಅವುಗಳನ್ನು ಅನುಪಾತದಲ್ಲಿ ಬರ್ಲಿಕ್ಕೆ ಬರ್ತದೆ ಯಾವಾಗ ಅನುಪಾತದಲ್ಲಿ ಬರ್ಲಿಕ್ಕೆ ಬರ್ತದಂದ್ರೆ ಈ ತ್ರಿಭುಜ ಪಾಠದ ಮೇಲಿನ ಲೆಕ್ಕಗಳನ್ನು ಎಲ್ಲವೂ ಸಲೀಸವಾಗಿ ಬಿಡಿಸ್ಲಿಕ್ಕೆ ಬರ್ತದೆ ಅದಕ್ಕೆ ಈ ವಿಡಿಯೋವನ್ನು ಪದೇ 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 ನೋಡಿ ಅನುರೂಪ ಕೋನಗಳು ಅನುರೂಪ ಬಾಹುಗಳು ಯಾವ್ಯಾವ ಅನ್ನೋದು ಕೂಡ ತಾವು ಅರ್ಥ ಮಾಡ್ಕೋಬೇಕು ಮತ್ತು ತಾವೇ ಸ್ವಂತ ಚಿತ್ರಗಳನ್ನು ಹಾಕ್ಕೊಂಡು ಸಿಂಬಲನ್ನು ಗುರುತಿಸಿ ಅನುರೂಪ ಬಾಹುಗಳನ್ನು ಜೋಡಿಗಳ ಗುರುತುಗಳನ್ನು ಮಾಡಬಹುದು ಅಂತ ಈ ವಿಡಿಯೋ ಲೈಕ್ ಆದರೆ ಏನು ಮಾಡಿರಿ ಎಲ್ಲರಿಗೆ ಶೇರ್ ಮಾಡಿ ತಪ್ಪದೇ ಏನು ಮಾಡಿರಿ ಸಬ್ಸ್ಕ್ರೈಬ್ ಆಗಿ ಸಬ್ಸ್ಕ್ರೈಬ್ ಆಗೋದ್ರಿಂದ ಮೊಬೈಲ್ನಿಂದ ಕರೆನ್ಸಿ ಕಟ್ ಆಗೋದಿಲ್ಲ ನಾನು ಹೊಸದಾಗಿ ಈ ವಿಡಿಯೋಗಳನ್ನು ತಮಗೆ ಬಿಟ್ಟಾಗ ಮೆಸೇಜ್ ತಿಳಿಸ್ತದೆ ಅದನ್ನು ಓಪನ್ ಮಾಡಿಕೊಂಡು ಬೇಗನೆ ನೋಡಿ ಅದನ್ನು ಅರ್ಥ ಮಾಡಿಕೊಂಡು ಅಥವಾ ಲೆಕ್ಕಗಳನ್ನು ಬಿಡಿಸಬಹುದು ಅಂತೇಳಿ